ಹಲೋ ಫ್ರೆಂಡ್ಸ್, ನೀವೇನಾದರೂ ಟೀಚರ್ ಆಗಿದ್ರೆ ಅಥವಾ ಲೆಕ್ಚರರ್ ಆಗಿದ್ರೆ ಅಥವಾ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ರೆ, ಅದಕ್ಕೋಸ್ಕರ ನೀವು ಪ್ರಿಪೇರ್ ಆಗ್ತಾ ಇದ್ರೆ, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಟೀಚರ್ ಇದ್ರೆ, ನಿಮ್ಮ ಫ್ರೆಂಡ್ಸ್ ಏನಾದರೂ ಆಗಿದ್ರೆ, ಅಥವಾ ನೀವು ಯಾವುದೇ ಫೀಲ್ಡ್ನಲ್ಲಿ ಟ್ರೈನರ್ ಆಗಿದ್ರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಂಡ್ವರೆಗೂ ನೋಡಿ. ನಾನಿಲ್ಲಿ ನಿಮಗೆ ಕೆಲವು ವಿಷಯಗಳನ್ನ ಹೇಳೋಕೆ ಹೋಗ್ತಾ ಇದ್ದೀನಿ, ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅಥವಾ ನೀವು ಯಾವುದೇ ರೀತಿ ಟೀಚಿಂಗ್ ಫೀಲ್ಡ್ಗೆ ರಿಲೇಟೆಡ್ ಆಗಿದ್ರೂ ಕೂಡ, ನೀವು ಮ್ಯಾನೇಜ್ಮೆಂಟ್ನಲ್ಲಿದ್ದರೂ ಕೂಡ, ಅಥವಾ ಈವನ್ ಸ್ಟೂಡೆಂಟ್ ಆಗಿದ್ರೂ ಕೂಡ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಈ ವಿಡಿಯೋದಲ್ಲಿ ನನ್ನ ಥಾಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ದ ಬೆಸ್ಟ್ ಟೀಚರ್ ಅಂದರೆ ಹೇಗಿರ್ತಾರೆ, ಅವ್ರು ಏನು ಮಾಡಿದರೆ ಸ್ಟೂಡೆಂಟ್ಸ್ಗೆ ಫೇವ್ರೇಟ್ ಆಗ್ತಾರೆ, ಲವಬಲ್ ಆಗ್ತಾರೆ, ಅವರ ಟೀಚಿಂಗ್ ಮೆಥಡ್ಸ್ ಹೇಗಿದ್ರೆ ಅವ್ರಿಗೋಸ್ಕರ ಸ್ಟೂಡೆಂಟ್ಸ್ ಕಾಯ್ತಾ ಇರ್ತಾರೆ, ಎಲ್ಲರೂ ಅವ್ರನ್ನ ಇಷ್ಟಪಡ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಚಾನಲ್ನಲ್ಲಿ ನಾನು ಆಲ್ರೆಡಿ 250ಗಿಂತ ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅವನ್ನೆಲ್ಲ ನೀವು ನೋಡ್ತಾ ಇದ್ದೀರಾ, ಆ್ಯಂಡ್ ತುಂಬ ಜನ ಇಷ್ಟಪಟ್ಟಿದ್ದೀರಾ, ಆ್ಯಂಡ್ ಅದರಿಂದ ನೀವು ಎಷ್ಟೋ ಜನ ಕಲ್ತಿದ್ದೀರಾ ಅಂತಲೂ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನೀವು ಅದನ್ನು ಹೇಳ್ತಾನೂ ಇದ್ದೀರಾ. ಸೊ ನಾನು ಆ ಒಂದು ಎಕ್ಸ್ಪೀರಿಯನ್ಸಿಂದ ಹಾಗೂ ಇಷ್ಟು ವರ್ಷಗಳಲ್ಲಿ ನಾನು ಸ್ಕೂಲ್ ಕಾಲೇಜ್ನಲ್ಲಿ ಟೀಚರ್ಸ್ನ ನೋಡಿ, ಲೆಕ್ಚರ್ಸ್ನ ನೋಡಿ, ನನಗೆ ಟೀಚಿಂಗ್ ಬಗ್ಗೆ ಒಂದು ಮೆಚುರಿಟಿ ಲೆವೆಲ್ ಬಂದಾಗಿನಿಂದ ನಾನು ಎಲ್ಲರನ್ನ ನೋಡಿ, ಅಬ್ಸರ್ವ್ ಮಾಡಿ, ಹೇಗೆ ಇರಬೇಕಾಗಿತ್ತು ಅವರು, ಅವ್ರ ಟೀಚಿಂಗ್ ಸ್ಟೈಲ್ಸ್ ಹೇಗಿತ್ತು ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆ್ಯಂಡ್ ನಾನು ಆ್ಯಂಡ್ ಆ ಒಂದು ಸಬ್ಜೆಕ್ಟ್ನ ನನಗೆ ಕೊಟ್ಟಿದ್ರೆ ನಾನು ಹೇಗೆ ಮಾಡ್ತಿದ್ದೆ, ನಾನು ಏನೇನು ಕವರ್ ಮಾಡ್ತಿದ್ದೆ, ನಾನು ಹೇಗೆ ಅಪ್ರೋಚ್ ಮಾಡ್ತಿದ್ದೆ ಅನ್ನೋದನ್ನು ಯಾವಾಗಲೂ ಕೂಡ ಥಿಂಕ್ ಮಾಡ್ತಾ ಇದ್ದೆ. ಅದರ ಪ್ರಕಾರ ನಾನು ಕೆಲವು ಐಡಿಯಾಲಜಿಗಳನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ, ಕೆಲವು ಮೆಥಡ್ಸ್ನ ನಾನು ಬೆಳೆಸ್ಕೊಂಡಿದ್ದೀನಿ, ಅವನ್ನೆಲ್ಲ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಇಲ್ಲಿ ನಾನು ಹೇಳುವಂಥ ಯಾವ ಮಾತನ್ನ ನೀವು ಸಡನ್ನಾಗಿ ಜಡ್ಜ್ ಮಾಡಬೇಡಿ. ನೀವು ಒಬ್ಬ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿ, ಟೀಚರ್ ಪಾಯಿಂಟ್ ಆಫ್ ವ್ಯೂ ಇಂದನೂ ನೋಡಿ, ಒಬ್ಬ ನ್ಯೂಟ್ರಲ್ ಪರ್ಸನ್ ಥರ ವಿಷಯಗಳನ್ನ ತಗೊಳ್ಳಿ. ನಾನು ಹೇಳೋ ಮಾತುಗಳನ್ನ ಸ್ವಲ್ಪ ನಿಮ್ಮ ತಲೆಯೊಳಗಡೆ ಡೀಪಾಗಿ ಹೋಗೋದಕ್ಕೆ ಬಿಡಿ, ಅನಲೈಸ್ ಮಾಡಿ. ನಾನು ಹೇಳೋ ಮಾತುಗಳನ್ನ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ, ನಾನು ಹೇಳ್ತಾ ಇರೋದು ಸರಿ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂಥ ಎಲ್ಲ ಮಾತನ್ನೂ ನಾನು ಯಾರಿಗೂ ಟಾರ್ಗೆಟ್ ಮಾಡಿ ಹೇಳ್ತಿಲ್ಲ, ನಾನು ಯಾರಿಗೂ ಅಫೆಂಡ್ ಮಾಡಬೇಕಂತಲೂ ಹೇಳ್ತಾ ಇಲ್ಲ, ಅಥವಾ ಮತ್ತೇನೋ ನೆಗೆಟಿವ್ ಮೋಟಿವಿಂದ ನಾನು ಏನೂ ಹೇಳ್ತಾ ಇಲ್ಲ. ನಾನು ಜಸ್ಟ್ ಫ್ಯಾಕ್ಟ್ಸ್ನ ಹೇಳ್ತಾ ಇದ್ದೀನಿ. ಇಷ್ಟು ವರ್ಷ ನಾನು ಇವನ್ನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ದರಿಂದ ಹೇಳ್ತಾ ಇದ್ದೀನಿ. ಜಸ್ಟ್ ಒಬ್ಬ ನ್ಯೂಟ್ರಲ್ ಪರ್ಸನ್ ಥರ ವಿಷಯಗಳನ್ನ ನೀವು ತಗೊಳ್ಳಿ, ಅನಲೈಸ್ ಮಾಡಿ. ಸೊ ನಾನು ತುಂಬ ಸರಿ ಲೆಕ್ಚರರ್ಸ್ನ ನೋಡ್ತೀನಿ, ನೀವು ಸ್ಟೂಡೆಂಟ್ ಆಗಿದ್ದಾಗ ನಿಮ್ಮ ಲೆಕ್ಚರರ್ಸ್ನ ನೀವು ನೋಡಿರ್ತೀರಾ ಅಥವಾ ನೋಡ್ತಾನೂ ಇರ್ತೀರಾ, ಅವ್ರು ಹೇಗೆ ಟೀಚಿಂಗ್ ಮಾಡ್ತಾ ಇದ್ದಾರೆ ಅಂತ. ನಾ ಎಲ್ಲ ಟೀಚರ್ಸ್ ಬಗ್ಗೆ ಹೇಳ್ತಿಲ್ಲ, ಎಲ್ಲ ಲೆಕ್ಚರರ್ಸ್ ಬಗ್ಗೆ ಹೇಳ್ತಿಲ್ಲ, ಬಟ್ ಮೆಜಾರಿಟಿ ಆಫ್ ದೆಮ್ ಆರ್ ಲೈಕ್ ದಟ್. ಹೇಗೆ ಅಂದರೆ, ನಿಜವಾಗ್ಲೂ ಅವ್ರಿಗೆ ನಿಜವಾಗ್ಲೂ ಅವ್ರ ಪ್ರೊಫೆಷನ್ ಟೀಚಿಂಗ್ ಅಲ್ಲ ಅನ್ನೋ ಥರ ಮಾಡ್ತಿರ್ತಾರೆ. ಯಾಕೆ, ಅದಕ್ಕೆ ಕಾರಣ ಏನಿರುತ್ತೆ? ಸೊ ನಾನೀಗ ಇಲ್ಲಿ ಟೀಚರ್ ಅಂತ ಇದ್ದೀನಿ ಅಂದರೆ, ನೀವೇನು ಬೇಕಾದರೂ ಟೀಚಿಂಗ್ ಮಾಡ್ತಾ ಇರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸೈನ್ಸ್, ಸೋಷಲ್, ಅಥವಾ ಯಾವುದೇ ಸಬ್ಜೆಕ್ಟ್ನಲ್ಲಿ ನೀವು ಟೀಚರ್ ಆಗಿರ್ಬೋದು, ಅಥವಾ ಯಾವುದೇ ಲೆವೆಲ್ನ ಸ್ಟೂಡೆಂಟ್ಗೂ ಕೂಡ ನೀವು ಟೀಚಿಂಗ್ ಮಾಡ್ತಾ ಇರ್ಬೋದು, ಎಲ್ ಕೆ ಜಿ, ಹೈಸ್ಕೂಲ್, ಡಿಗ್ರಿ, ಪಿ ಜಿ, ಪಿ ಹೆಚ್ ಡಿ, ಯಾರಿಗೇ ಆಗಿದ್ದರು. ಸೊ ಎಲ್ಲರಿಗೂ ನಾನು ಆ್ಯಸ್ ಅ ಟೀಚರ್ ಅನ್ನಿಸ್ಕೊಂಡ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಹೇಳ್ತಾ ಇದ್ದೀನಿ, ಅವ್ರ ಟೀಚಿಂಗ್ ಮೆಥಡ್ ಹೇಗಿರಬೇಕು ಅನ್ನೋದು. ಯಾವುದೇ ಸ್ಟೂಡೆಂಟ್ ಆಗಿದ್ರೂ ಕೂಡ ಟೀಚರಿಂದ ಎಕ್ಸ್ಪೆಕ್ಟ್ ಮಾಡೋದೇನು, ನಾನು ಕಲಿಯಬೇಕು ಅನ್ನೋದು. ಸೊ ಸ್ಟೂಡೆಂಟ್ ನಿಮ್ಮನ್ನು ನಂಬಿ ಬಂದಿರ್ತಾರೆ, ಸೊ ಅವರ ಪೇರೆಂಟ್ಸ್ ನಿಮ್ಮನ್ನು ನಂಬಿ ಅವ್ರನ್ನ ಕಳಿಸಿರ್ತಾರೆ. ಆದ್ದರಿಂದ ಇದು ತುಂಬ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಕೆಲಸ, ಅವರ ಫ್ಯೂಚರೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ಒಬ್ಬ ಟೀಚರ್ ಸಿಲೆಬಸ್ನ ಟೀಚ್ ಮಾಡಬಾರ್ದು, ಸಿಲೆಬಸ್ನ ಟೀಚ್ ಮಾಡೋರನ್ನ ಟೀಚರ್ ಅಂತ ಹೇಳಲ್ಲ, ಆ ಸಿಲೆಬಸ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವರಿಗೆ ಯಾವಾಗಲೂ ವಿಷಯಗಳನ್ನ ಅರ್ಥ ಮಾಡಿಸ್ಬೇಕು. ಯಾರು ವಿಷಯಗಳನ್ನ ಅರ್ಥ ಮಾಡಿಸ್ತಾರೆ, ಆಗ ಆ ಸ್ಟೂಡೆಂಟ್ಗಳು ಸ್ಕಿಲ್ಫುಲ್ ಆಗ್ತಾರೆ, ಅದರಲ್ಲಿ ಎಕ್ಸ್ಪರ್ಟ್ಗಳಾಗ್ತಾರೆ, ಅವರಿಗೆ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಮಾಡೋದನ್ನು ಹೇಳಬೇಕು. ಸೊ ಯಾವಾಗಲೂ ನೋಡ್ತಾ ಇರ್ತೀನಿ, ಫ್ರಸ್ಟ್ರೇಷನ್ ಆಗುತ್ತೆ. ನಾನು ಕಾಲೇಜ್ನಲ್ಲಿದ್ದಾಗ ನೋಡ್ತಾ ಇದ್ದೆ, ಕೇವಲ ಇರೋದನ್ನು ಕವರ್ ಮಾಡಿ ಹೇಳಿ ಹೋಗಬೇಕು, ಎಕ್ಸಾಮ್ಗೆ ಈ ಎಕ್ಸಾಮ್ಗೆ ಏನು ಬರುತ್ತೆ ಅನ್ನೋದನ್ನು ಇವರಿಗೆ ತೋರಿಸ್ಕೊಡ್ಬೇಕು, ಎಕ್ಸಾಮ್ನಲ್ಲಿ ಏನು ಕೇಳ್ತಾರೆ ಅನ್ನೋದನ್ನು ಹೇಳಬೇಕು. ಯಾವಾಗಲೂ ಇದೇ ಥರ ರೇಸ್ ಇರ್ತಿತ್ತು, ಯಾವಾಗಲೂ ಕೂಡ ಟೀಚಿಂಗ್ನಲ್ಲಿ ವ್ಯಾಲ್ಯೂಸ್ ಕೊಡ್ತಾ ಇರಲಿಲ್ಲ, ಜಸ್ಟ್ ಅದೊಂದು ಮೆಕ್ಯಾನಿಕಲ್ ಆ್ಯಕ್ಷನ್ ಥರ ಕಾಣಿಸ್ತಾ ಇತ್ತು ನನಗೆ. ಯಾವಾಗ ಮಕ್ಕಳು ನಾವು ನಿಜವಾಗ್ಲೂ ಕಲಿತಾ ಇದ್ದೀವಿ ಅಂತ ಅನ್ನಿಸುತ್ತೆ, ಅವ್ರು ನಿಜವಾಗ್ಲೂ ನೀವು ಇಷ್ಟ ಆಗೇ ಆಗ್ತೀರಾ. ಆದ್ದರಿಂದ ಸ್ಟೂಡೆಂಟ್ಸ್ಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು. ಸೊ ನಾನು ದ ಬೆಸ್ಟ್ ಟೀಚರ್ ಆಗಬೇಕಂದ್ರೆ ನನಗೆ ಫಸ್ಟ್ ಇರಬೇಕಾದಂಥ ಗುಣ ಏನು, ನಾನು ಕಲಿಸ್ತಾ ಇರೋನಿಗೆ ಆ ವಿಷಯನ ಪೂರ್ತಿಯಾಗಿ ಅರ್ಥ ಮಾಡಿಸ್ಬೇಕು. ನನಗೆ ಅವನಿಗೆ ಅರ್ಥ ಮಾಡಿಸೋಂಥ ಶಕ್ತಿ ಇಲ್ಲ ಅಂದರೆ ನಾನು ಟೀಚರ್ ಆಗೋಕ್ಕಾಗೋದಿಲ್ಲ. ನಾವು ಒಂದು ವಿಷಯನ ಒಬ್ಬ 8 ವರ್ಷದ ಹುಡುಗನಿಗೂ ಕೂಡ ಅರ್ಥ ಮಾಡಿಸೋ ಶಕ್ತಿ ಇದ್ದರೆ ನಾನು ಈ ಪ್ರಪಂಚದಲ್ಲಿ ಯಾರಿಗೆ ಬೇಕಾದರೂ ಅದನ್ನು ಅರ್ಥ ಮಾಡಿಸ್ಬೋದು. ಸೊ ಫಸ್ಟ್ ನನ್ನ ತಲೆಯಲ್ಲಿರುವಂಥ ಐಡಿಯಾನ, ನಾಲೆಜ್ನ ನಾನು ಅವ್ರ ತಲೆಯಲ್ಲಿ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಬೇಕು, ಪೂರ್ತಿಯಾಗಿ ಅರ್ಥ ಮಾಡಿಸ್ಬೇಕು. ಆಗ ನಾನು ಪರ್ಫೆಕ್ಟ್ ಟೀಚರ್ ಆಗ್ತೀನಿ, ಆಗ ಅವರಿಗೆ ನಾನು ಇಷ್ಟ ಆಗ್ತೀನಿ, ಆಗ ಅವ್ರು ನನ್ನ ಫೇವ್ರೇಟ್ ಆಗ್ತೀನಿ. ಇಲ್ಲ ಅಂದರೆ ನನ್ನ ಕೆಲಸ ಅದಲ್ಲ, ನಾನು ಅದನ್ನು ಮಾಡೋಕ್ಕಾಗ್ತಿಲ್ಲ ಅಂದರೆ ನನ್ನ ಕೆಲಸ ಅದಲ್ಲ, ನಾನು ಯಾವುದಾದ್ರು ಬೇರೆ ಕೆಲಸ ಮಾಡಬೇಕಾಗ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು,
ಟೀಚರ್ ಅದಕ್ಕೆ ಡೀಪ್ ನಾಲೆಜ್ ಇರಬೇಕು. ಫಸ್ಟ್ ಡೀಪ್ ನಾಲೆಜ್ನ ತಗೊಂಡಾದ ಮೇಲೇನೆ ಅವರು ಟೀಚಿಂಗ್ ಫೀಲ್ಡ್ಗೆ ಹೋಗಬೇಕು. ಆಗ ಮಾತ್ರನೇ ನೀವು ಕಲ್ತಿರೋದನ್ನು ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಆಗುತ್ತೆ. ಡೀಪ್ ನಾಲೆಜ್ ಇಲ್ಲದೇ ನೀವೇನು ಸರ್ಫೇಸ್ ಲೆವೆಲ್ನಲ್ಲಿ ಅವರಿಗೆ ಹೇಳ್ಕೊಟ್ಟಂಗಾಗುತ್ತೆ, ಅದರಲ್ಲಿ ಅವ್ರು ಎಷ್ಟು ಕಲಿತಾರೆ, ಅದರಲ್ಲಿ ಅವ್ರು ಕಲಿಯೋದು ಕಡಿಮೆ ಇರುತ್ತೆ. ಪಾಯಿಂಟ್ ನಂಬರ್ ಒನ್, ನಮಗೆ ಗೊತ್ತಿರೋದನ್ನು ಆಪೋಸಿಟ್ ಪರ್ಸನ್ಗೆ ಅರ್ಥ ಮಾಡಿಸುವಂಥ ಸ್ಕಿಲ್ ಇರಬೇಕು, ಪ್ರೆಸೆಂಟೇಷನ್ ಸ್ಕಿಲ್ ಇರಬೇಕು. ಆ್ಯಂಡ್ ಪಾಯಿಂಟ್ ನಂಬರ್ ಟು, ಡೀಪ್ ನಾಲೆಜ್ ಇರಬೇಕು. ಯಾಕೆಂದರೆ ನಾನು ತುಂಬ ಸರಿ ಟೀಚರ್ಸ್ನ ಲೆಕ್ಚರರ್ಸ್ನ ನೋಡ್ತಾ ಇರುವಾಗ ನಂಗೆ ಅನಿಸುತ್ತೆ ಇವರು ಯಾಕೆ ಲೆಕ್ಚರರ್ ಆಗಿದ್ದಾರೆ ಅಂತ. ಯಾವಾಗಲೂ ಕೂಡ ಅಲ್ಲಿರೋದನ್ನು ಇವ್ರು ಹೇಳಬೇಕು ಅನ್ನೋ ಅರ್ಜೆಂಟ್ನಲ್ಲಿ ಇರ್ತಾರೆ, ಆದರೆ ನಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳುವಂತಹ ಒಂದು ಮೈಂಡ್ಸೆಟ್ನಲ್ಲಿ ಇರೋದೇ ಇಲ್ಲ. ಟೀಚಿಂಗ್ ಫೀಲ್ಡ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಟೀಚರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಯಾರು ಬೇಕಿದ್ರು ಆಗಿರ್ಬಹುದು, ಯಾವ ಲೆವೆಲ್ಗೆ ಟೀಚಿಂಗ್ ಮಾಡೋರು ಕೂಡ ಆಗಿರ್ಬಹುದು. ನಾನೀಗ ಟೀಚಿಂಗ್ ಫೀಲ್ಡ್ಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಫಸ್ಟ್ ಥಿಂಕ್ ಮಾಡಬೇಕು, ನಿಜವಾಗಲೂ ನನಗೆ ಈ ಕೆಲಸದಲ್ಲಿ ಖುಷಿ ಇದೆಯಾ, ನಾನು ಇಷ್ಟಪಟ್ಟು ಈ ಕೆಲಸ ಮಾಡ್ತಾ ಇದ್ದೀನಾ, ನಾನು ಸಂಡೇ ಕೂಡ ಟೀಚ್ ಮಾಡೋದಕ್ಕೆ ರೆಡಿ ಇರ್ತೀನ, ನಾನು ಎಷ್ಟೊತ್ತು ಬೇಕಿದ್ರೂ ಟೈಮ್ ನೋಡ್ಕೊಳ್ಳದೆ ಪಾಠ ಮಾಡ್ತಾನೇ ಇರ್ತೀನ, ನಾನು ಖುಷಿಯಿಂದ ಅವ್ರಿಗೆ ಹೇಳ್ಕೊಡ್ತಿರ್ತೀನ, ಅವ್ರು ಕೇಳಿದ ಕ್ವಶನ್ಗೆ ಪ್ರತಿಯೊಂದಕ್ಕೂ ನಾನು ಆನ್ಸರ್ ಹೇಳ್ತೀನ, ಅಟ್ಲೀಸ್ಟ್ ತಿಳ್ಕೊಂಡಾದರೂ ಸರಿ. ಸೊ ಇದನ್ನು ಥಿಂಕ್ ಮಾಡಬೇಕು. ನಿಜವಾಗ್ಲೂ ಎಲ್ಲದಕ್ಕೂ ಆನ್ಸರ್ ಎಸ್ ಇದ್ದರೆ ನಾನು ಟೀಚರ್ ಆಗಬೇಕು, ಇಲ್ಲಾಂದರೆ ನಾನು ಬೇರೆ ಯಾವುದಾದ್ರೂ ಕೆಲಸ ಮಾಡಬೇಕಷ್ಟೇ. ಯಾಕೆಂದರೆ ತುಂಬ ಜನ ಟೀಚರ್ಸ್ ಬೇರೆ ಯಾವುದೋ ಕೆಲಸ ಸಿಗದೆ ಈ ಒಂದು ಫೀಲ್ಡ್ಗೆ ಬಂದಿರ್ತಾರೆ, ಇದನ್ನು ತುಂಬ ಈಸಿ ಕೆಲಸ ಅಂದ್ಕೊಂಡು ಬಂದಿರ್ತಾರೆ, ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ನಾವು ಇದರಲ್ಲಿ ಅಂತ ಅಂದ್ಕೊಂಡು ಬಂದಿರ್ತಾರೆ, ನಮ್ಗೆ ನಾಲೆಜ್ ಇದೆ ನಾವು ಟೀಚಿಂಗ್ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಥರ ಏನಾದರೂ ನೀವು ಅಂದ್ಕೊಂಡಿದ್ರೆ ನಿಜವಾಗ್ಲೂ ನೀವು ಟೀಚರ್ ಆಗಬೇಕಾಗಿಲ್ಲ, ನೀವು ಬೇರೆ ಕೆಲಸನೇ ಮಾಡಬೇಕು, ಅದು ನಿಮ್ಗೆ ಸೂಟ್ ಆಗೋದಿಲ್ಲ. ಸೊ ಅದನ್ನು ನಾನು ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀನಿ. ನಿಜವಾಗ್ಲೂ ಕಲಿಸೋದಕ್ಕೆ ನೀವು ಯಾವಾಗಲೂ ಎಕ್ಸೈಟ್ಮೆಂಟಲ್ಲಿ ಇರಬೇಕು, ನಿಮ್ಮ ಎಕ್ಸೈಟ್ಮೆಂಟ್ ನೋಡಿ ಸ್ಟೂಡೆಂಟ್ಸ್ಗೆ ಎಕ್ಸೈಟ್ಮೆಂಟ್ ಬರುತ್ತೆ, ಆಗ ನೀವು ಅವ್ರಿಗೆ ಇಷ್ಟ ಆಗ್ತೀರ. ಅದರ್ವೈಸ್ ನೀವು ಅವ್ರಿಗೆ ಯಾವತ್ತೂ ಫೇವ್ರೇಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಕ್ಲಾಸಸ್ಗೆ ಕುತ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ, ಅವ್ರ ಮುಖಗಳನ್ನ ನೀವು ನೋಡ್ತಾ ಇರ್ತೀರ, ನಿಮಗೂ ಕೂಡ ಅರ್ಥ ಆಗ್ತಾ ಇರುತ್ತೆ ಅಲ್ವಾ, ಅಂತ ಟೀಚರ್ಸ್ನ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲ್ಲ. ಸೊ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಥಿಂಕ್ ಮಾಡಿ, ಈ ಎಲ್ಲ ಕ್ವಾಲಿಟೀಸ್ ಇದೆಯಾ ನಿಮ್ಮಲ್ಲಿ ಅಂತ. ನೀವು ನಿಜವಾಗ್ಲೂ ಖುಷಿಯಿಂದ ಟೀಚರ್ ಆಗ್ತಾ ಇದ್ದೀರಾ, ಅಥವಾ ಬೇರೆ ಕೆಲಸದಲ್ಲಿ ಬೇರೆ ಫೀಲ್ಡಲ್ಲಿ ಕಷ್ಟ ಇದೆ ಇದು ಈಸಿ ಇದೆ ಅಂತ ಆಗ್ತಾ ಇದ್ದೀರಾ, ಅಥವಾ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂತ ಟೀಚರ್ ಆಗ್ತಿದ್ದೀರಾ ಲೆಕ್ಚರರ್ ಆಗ್ತಿದ್ದೀರಾ ಅನ್ನೋದು ಒಂದ್ಸರಿ ಥಿಂಕ್ ಮಾಡಿ ಆಮೇಲೆ ನೀವು ಡಿಸಿಷನ್ನ ತಗೊಳ್ಳಿ. ಓಕೆ, ಈಗ ನೀವು ಟೀಚಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಹೇಗಿರಬೇಕು? ನಾನು ಯಾವಾಗಲೂ ನನ್ನ ಮೈಂಡ್ನಲ್ಲಿ ಇಟ್ಕೊಂಡಿರ್ತೀನಿ, ನಾನು ಯಾರಿಗಾದರೂ ಏನಾದರೂ ಹೇಳ್ಕೊಡೋವಾಗ ಏನದು ಅಂದರೆ, ನಾವು ಯಾವಾಗಲೂ ನಮಗೆ ಎಲ್ಲ ಗೊತ್ತಿದೆ ಅಂತ ನಾವು ಟೀಚ್ ಮಾಡೋದಕ್ಕೆ ನಿಂತ್ಕೋಬಾರ್ದು, ನಾವು ಕಲಿಸೋದಕ್ಕೆ ನಿಂತ್ಕೋಬಾರ್ದು. ಕೇಳ್ತಾ ಇರೋರಿಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಡು ಟೀಚಿಂಗ್ ಮಾಡಬೇಕು, ಆಗ ನಾವು ಅವ್ರಿಗೆ ಎಲ್ಲದನ್ನು ಅರ್ಥ ಮಾಡಿಸೋದಕ್ಕಾಗುತ್ತೆ, ಆಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ, ಹೇಗೆ ಡೆವಲಪ್ ಮಾಡಬೇಕು ಕಾನ್ಸೆಪ್ಟ್ಸ್ ಅನ್ನೋದು ಗೊತ್ತಾಗುತ್ತೆ, ಬೇಸಿಕಲಿ ಅವ್ರಿಗೆ ಪೂರ್ತಿಯಾಗಿ ಕಲಿಸಿದ ಹಾಗೆ ಆಗುತ್ತೆ. ಆ ರೀತಿ ಆಗಬೇಕು ಅಂದರೆ ಫಸ್ಟ್ ನಾವು ಇದನ್ನು ಅಸ್ಯೂಮ್ ಮಾಡ್ಕೋಬೇಕು ನಮ್ಮ ತಲೆಯಲ್ಲೇ, ಈಗ ಕೇಳ್ತಾ ಇರೋರಿಗೆ ಏನೂ ಗೊತ್ತಿಲ್ಲ, ನಾನೀಗ ಹೋಗಿ ಅವ್ರಿಗೆ ಎಲ್ಲದನ್ನು ಕಲಿಸ್ಬೇಕು, ಬಿಗಿನಿಂಗಿಂದನೂ ಕಲಿಸ್ಬೇಕು. ಸ್ಟೂಡೆಂಟ್ ಗ್ರೂಪ್ನಲ್ಲಿ ಎಲ್ಲರೂ ಒಂದೇ ಲೆವೆಲ್ನಲ್ಲಿ ಇರೋದಿಲ್ಲ, ತುಂಬ ಪೂರ್ ಲೆವೆಲ್ ಇರ್ತಾರೆ, ತಿಳ್ಕೊಂಡಿರೋರು ಇರ್ತಾರೆ, ಆ್ಯಂಡ್ ಎಲ್ಲೋ ಒಬ್ಬರು ಇಬ್ಬರು ಎಲ್ಲ ಗೊತ್ತಿರೋರು ಕೂಡ ಇರ್ತಾರೆ. ಆದ್ದರಿಂದ ನೀವು ಅವ್ರನ್ನ ನೋಡ್ತಾ ನೋಡ್ತಾ ಟೀಚಿಂಗ್ ಮಾಡಬಾರ್ದು, ಎಲ್ಲ ಸ್ಟೂಡೆಂಟ್ನು ಒಂದೇ ರೀತಿಯಾಗಿ ಟ್ರೀಟ್ ಮಾಡಬೇಕು, ಎಲ್ಲ ಸ್ಟೂಡೆಂಟ್ನು ಒಂದೇ ಲೆವೆಲ್ನಲ್ಲಿ ಇಟ್ಟು ನಮ್ಮ ಟೀಚಿಂಗ್ನ ಸ್ಟಾರ್ಟ್ ಮಾಡಬೇಕು ಫ್ರಮ್ ದ ರೂಟ್ಸ್. ಏನು ಫ್ರಮ್ ದ ರೂಟ್ಸ್ ಅಂದರೆ, ನಾನು ಹೇಳ್ತೀನಿ ಈಗ ದ ಬೇಸಿಕ್ಸ್ನ ಹೇಳಬೇಕು ಯಾವಾಗಲೂ. ಹಾಂ, ಈಗ ನೀವು ಹೇಳ್ತೀರಾ ಗೊತ್ತಿದೆ ಯಾವುದನ್ನೇ ನಾವು ಟೀಚಿಂಗ್ ಮಾಡಬೇಕು ಅಂದರೆ ಬೇಸಿಕ್ಸಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ. ಬೇಸಿಕ್ಸ್ ಅಂದರೆ ನೀವು ಏನು ಹೇಳ್ತೀರಾ? ಒಂದು ಟಾಪಿಕ್ನ ಟೀಚ್ ಮಾಡ್ತಾ ಇದ್ದಾರೆ ಅಂದರೆ ಆ ಟಾಪಿಕ್ನ ಬೇಸಿಕ್ಸ್ ಹೇಳೋದಕ್ಕಿಂತ ಮುಂಚೆ ಹೇಳ್ಕೊಡ್ಬೇಕಾದಂತಹ ವಿಷಯಗಳು ತುಂಬ ಇರುತ್ತೆ, ನಾನು ಯಾವಾಗಲೂ ಅದನ್ನು ಹೇಳ್ಕೊಡ್ತೀನಿ. ಏನದು? ರೂಟ್ ಲೆವೆಲ್ ಟೀಚಿಂಗ್ ಫಸ್ಟ್ ಮಾಡಬೇಕು. ರೂಟ್ ಲೆವೆಲ್ನಲ್ಲಿ ಏನು ಹೇಳಬೇಕು? ಸೊ ನೀವೀಗ ಒಂದು ಲೆಸನ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಥವಾ ಒಂದು ಹೊಸ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ಫಸ್ಟ್ ಹೇಳಬೇಕು ಅದನ್ನು ಯಾಕೆ ಅವರು ಕಲಿಬೇಕು ಅನ್ನೋದನ್ನು, ಅಂದರೆ ಅದರ ನೀಡ್ಸ್ ಹೇಳಬೇಕು. ಕಲಿಯೋದ್ರಿಂದ ಅವ್ರಿಗೆ ಆಗುವಂಥ ಲಾಭಗಳೇನು, ಯಾಕೆ ಕಲಿಬೇಕು, ಕಲಿಯೋದಕ್ಕೆ ರೀಸನ್ಸ್ನ ಕೊಡಿ, ಅವ್ರಿಗೆ ಮೋಟಿವೇಟ್ ಮಾಡಿ ಫಸ್ಟು, ಅವರು ಅದನ್ನು ಕಲಿಯೋದಕ್ಕೆ, ಅವರು ಆ ಸಬ್ಜೆಕ್ಟ್ನ ಇಷ್ಟಪಡೋದಕ್ಕೆ ರೀಸನ್ಸ್ನ ಕೊಡಿ, ನೀಡ್ಸ್ನ ಹೇಳಿ. ಕಲಿತರೆ ಏನು ಬೆನಿಫಿಟ್ಸ್ ಇದೆ, ಅದರ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಎಲ್ಲೆಲ್ಲಾಗುತ್ತೆ, ರಿಯಲ್ ಲೈಫ್ನಲ್ಲಿ ನಮ್ಗೆ ಅದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಎಕ್ಸಾಂಪಲ್ಸ್ಗಳ ಜೊತೆ ಫಸ್ಟ್ ಹೇಳಬೇಕು. ಇಂಟ್ರಡಕ್ಷನ್ನೇ ಆ ರೀತಿ ಇರಬೇಕು. ಸೊ ಯಾವಾಗಲೂ ಫಸ್ಟ್ ಇಸ್ ದ ಬೆಸ್ಟ್ ಅಂತಾರಲ್ವ, ನಾವು ಅದನ್ನೇ ಸರಿಯಾಗಿ ಮಾಡಲಿಲ್ಲ ಅಂದರೆ ಮುಂದಿನ ಕ್ಲಾಸ್ಗಳಲ್ಲೂ ಕೂಡ ಅವರು ನಮ್ಮ ಜೊತೆ ಕನೆಕ್ಟೆಡ್ ಆಗಿರೋದಿಲ್ಲ.
ಅಲ್ವಾ? ಫಸ್ಟ್ ಕ್ಲಾಸ್ನಲ್ಲೇ ಇಂಟ್ರಡಕ್ಷನ್ ಈ ರೀತಿ ಇದ್ದಾಗ ಅವರು ಕನೆಕ್ಟೆಡ್ ಆಗೋಗಿರ್ತಾರೆ, ಮೆಂಟಲಿ ನಮ್ಮ ಜೊತೆ ಕನೆಕ್ಟೆಡ್ ಆಗಿರ್ತಾರೆ, ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಸೊ ಪೂರ್ತಿಯಾಗಿ ತಿಳ್ಕೋಬೇಕು ಅನ್ನೋದು ಅವರಿಗೆ ಮೈಂಡಲ್ಲಿರುತ್ತೆ. ಆ್ಯಂಡ್ ನಿಜವಾಗ್ಲೂ ನೀವು ಅವರಿಗೆ ವ್ಯಾಲ್ಯೂಸ್ ಕೊಡ್ತಾ ಇದ್ದೀರಾ ಕಲಿಸೋದ್ರಿಂದ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಮಕ್ಕಳು ಈಗ ತುಂಬ ಬುದ್ಧಿವಂತರಾಗಿದ್ದಾರೆ, ನೀವು ಹೇಗೆ ಟೀಚ್ ಮಾಡ್ತಿದ್ದೀರಾ ಮಾಡ್ತಿಲ್ಲ ಅನ್ನೋದು ಅವ್ರು ಜಡ್ಜ್ ಮಾಡ್ತಿರ್ತಾರೆ ಯಾವಾಗಲೂ. ಸೊ ಇದರಿಂದ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಮೋಟಿವೇಶನ್ ಸಿಗುತ್ತೆ, ನಾನು ಅದನ್ನು ಯಾಕೆ ಕಲಿಬೇಕು ಅನ್ನೋದನ್ನು. ಸೊ ಆ ಟಾಪಿಕ್ನ ನೀಡ್ಸ್ ಹೇಳಬೇಕು, ಯಾಕೆ ಕಲಿಬೇಕು ಅನ್ನೋ ರೀಸನ್ಸ್ ಹೇಳಬೇಕು, ಅದರ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಎಲ್ಲೆಲ್ಲಾಗುತ್ತೆ ಅನ್ನೋದನ್ನು ಹೇಳ್ಕೊಡ್ಬೇಕು. ಆ್ಯಂಡ್ ಅದು ಕಲಿಯೋದ್ರಿಂದ ಬೆನಿಫಿಟ್ಸ್ ಏನು, ಕಲ್ತಿಲ್ಲ ಅಂದರೆ ನಮಗೇನು ಲಾಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಬೇಕು. ಹೇಳ್ಕೊಟ್ಟು ಅವ್ರಿಗೆ ಕಲಿಯೋದಕ್ಕೆ ಫಸ್ಟ್ ಮೋಟಿವೇಟ್ ಮಾಡಬೇಕು. ಮೋಟಿವೇಟ್ ಮಾಡೋದು ಕೂಡ ಟೀಚರ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಅದು ನಮ್ಮ ಕೆಲಸದಿಂದ ಹೊರಗಿರೋದಿಲ್ಲ, ಅದು ಕೂಡ ಪಾರ್ಟ್ ಆಫ್ ಅವರ್ ಡ್ಯೂಟಿ. ಇದನ್ನು ನೆನ್ಪಿಟ್ಕೊಂಡಿರಬೇಕು, ಯಾವಾಗಲೂ ಸ್ಟೂಡೆಂಟ್ಸ್ಗೆ ಮೋಟಿವೇಶನ್ ಮಾಡ್ತಾ ಇರಬೇಕು. ಎಲ್ಲ ಸ್ಟೂಡೆಂಟ್ಸ್ಗಳ ಅಪ್ರೋಚ್ ಒಂದೇ ಥರ ಇರೋದಿಲ್ಲ. ಸ್ಟೂಡೆಂಟ್ಸ್ಗಳಿಗೆ ಕಷ್ಟ ಆಗ್ತಿದೆ ಅಂದರೆ ಅವರಿಗೆ ಡಿಫ್ರೆಂಟ್ ಮೆಥಡ್ಸ್ ಹೇಳ್ಕೊಡ್ಬೇಕು, ನೀನು ಈ ರೀತಿಯಾಗಿ ಮಾಡು. ಕೆಲವರಿಗೆ ಜಸ್ಟ್ ರೀಡಿಂಗ್ ಮಾಡಿದ್ರೆ ಸಾಕು, ಕೆಲವರಿಗೆ ರೀಡಿಂಗ್ ಜೊತೆ ರೈಟಿಂಗು ಕೂಡ ಪ್ರಾಕ್ಟೀಸ್ ಮಾಡಬೇಕು, ಕೆಲವರಿಗೆ ಲಿಸನಿಂಗ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಪ್ರತಿಯೊಬ್ಬರ ಲರ್ನಿಂಗ್ ಅಪ್ರೋಚ್ ಮೆಥಡ್ಗಳು ಬೇರೆ ಇರುತ್ತೆ, ಟೀಚರ್ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು, ಪ್ರತಿಯೊಬ್ಬರು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಇರಬೇಕು. ಆ್ಯಂಡ್ ಅದಾದ ಮೇಲೆ ಆ ಒಂದು ಲೆಸನ್ ಅಥವಾ ಆ ಒಂದು ಕಾನ್ಸೆಪ್ಟ್ನ ಡೆವಲಪ್ ಮಾಡಬೇಕು. ಸೊ ಡೆವಲಪ್ ಮಾಡ್ತಾ ಇರೋದಂದ್ರೇನು, ನೀವೊಂದು ಟೀಚ್ ಮಾಡ್ತಾರೋ ಟಾಪಿಕ್ ಆ್ಯಕ್ಚುವಲ್ ಇಂಟ್ರಡಕ್ಷನ್ ಇಲ್ಲಿರುತ್ತೆ, ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರ್ತೀರ. ಸೊ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಕೂಡ ಎಕ್ಸಾಂಪಲ್ಸ್ ಕೊಡಬೇಕು. ಎಕ್ಸಾಂಪಲ್ಗಳು ಕೂಡ ಹೇಗಿರಬೇಕು ಅಂದರೆ ಅವ್ರು ರಿಯಲ್ ಲೈಫ್ನಲ್ಲಿ ರಿಲೇಟ್ ಮಾಡ್ಕೊಳ್ಳೋ ಥರ ಇರಬೇಕು, ಅವ್ರ ಸುತ್ತಮುತ್ತನೇ ಇರಬೇಕು, ಅವ್ರು ಹೌದು ಅಂತ ಅನ್ನೋ ಥರ ಇರಬೇಕು. ಸೊ ಎಕ್ಸಾಂಪಲ್ಗಳು ಕೊಟ್ಟು ಇಂಟ್ರಡಕ್ಷನ್ ಕೊಡಬೇಕು. ಸೊ ನೀವೇನಾದರೂ ಪ್ರೋಗ್ರಾಮಿಂಗ್ ಟೀಚರ್ ಆಗಿದರೆ ಅಥವಾ ಮ್ಯಾಥ್ಸ್ ಟೀಚರ್ ಆಗಿದರೆ ಅಥವಾ ಆ ರೀತಿ ಕಾನ್ಸೆಪ್ಟ್ ಇರೋ ಯಾವುದೇ ಟೀಚರ್ ಆಗಿದ್ರೂ ಕೂಡ ನೀವು ಅವ್ರಿಗೆ ಆ್ಯಕ್ಚುವಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕಿಂತ ಮೊದಲು ಆ ಒಂದು ಟಾಪಿಕ್ನಲ್ಲಿ ಸಿಂಪ್ಲೆಸ್ಟ್ ಪ್ರಾಬ್ಲಮ್ನ ಫಸ್ಟು ಅವರಿಗೆ ಎಕ್ಸಾಂಪಲಿಂದ ಸಾಲ್ವ್ ಮಾಡಿಸ್ಬೇಕು. ಅತ್ಯಂತ ಸಿಂಪ್ಲೆಸ್ಟ್ ಆಗಿರಬೇಕು, ಅತ್ಯಂತ ಚಿಕ್ಕದಾಗಿರಬೇಕು, ಅದನ್ನು ಸಾಲ್ವ್ ಮಾಡಿಸಿ ಮುಂದಕ್ಕೆ ಹೋಗಬೇಕು. ಯಾಕೆಂದರೆ ನನಗೆ ಈಗಲೂ ನೆನಪಿದೆ, ನಾನು ಎಮ್ ಸಿ ಕಾಲೇಜ್ನಲ್ಲಿ ಓದ್ತಾ ಇರುವಾಗ ಒಬ್ಬರು ಲೆಕ್ಚರರ್ ಮ್ಯಾಥಮೆಟಿಕಲ್ ಲಾಜಿಕ್ ಅನ್ನೋ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಅದನ್ನು ಇಂಟ್ರಡಕ್ಷನ್ ಕೊಟ್ಟ ತಕ್ಷಣ ಅವ್ರು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಆವಾಗ ಅವರು ತೊಗೊಂಡಂಥ ಫಸ್ಟ್ ಪ್ರಾಬ್ಲಮ್ ಅಂದರೆ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ತೊಗೊಂಡಂಥ ಫಸ್ಟ್ ಕ್ವಶನ್ನೇ ತುಂಬ ಕಾಂಪ್ಲೆಕ್ಸ್ ಆಗಿತ್ತು. ಸೊ ಅದನ್ನೇ ಅವರು ಫಸ್ಟ್ ಕ್ವಶನ್ನಾಗಿ ತೊಗೊಂಡು ಸಾಲ್ವ್ ಮಾಡೋಕ್ಕೆ ಹೋದರು. ಮೇ ಬಿ ಅವರು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದರೇನೋ, ಅದನ್ನೇ ತೊಗೊಂಡ್ರು. ಅದನ್ನು ಅವರು ಸಾಲ್ವ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡ್ರು ಆ್ಯಂಡ್ ತುಂಬ ಸ್ಟೂಡೆಂಟ್ಸ್ಗಳಿಗೆ ಅದು ಅರ್ಥವೂ ಆಗಿಲ್ಲ. ನಾನು ಆಗ ಅಂದ್ಕೊಂಡೆ ಅವರು ತುಂಬ ದೊಡ್ಡ ಪ್ರಾಬ್ಲಮ್ ತೊಗೊಂಡು ಫಸ್ಟೇ ಸಾಲ್ವ್ ಮಾಡ್ತಿದ್ರೆ ಅದನ್ನು ಮಾಡಬಾರ್ದಾಗಿತ್ತು, ಫಸ್ಟ್ ತುಂಬ ಸಿಂಪ್ಲೆಸ್ಟ್ ಪ್ರಾಬ್ಲಮ್ನ ಡೆಮಾನ್ಸ್ಟ್ರೇಟ್ ಮಾಡಿ ಆಮೇಲೆ ಅದನ್ನು ಹೇಳ್ಕೊಡ್ಬೇಕಾಗಿತ್ತು ಅಂತ. ಈ ಥರ ನಾನು ತುಂಬ ಸರಿ ಥಿಂಕ್ ಮಾಡ್ತಿದ್ದೆ, ತುಂಬ ಸರಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆಂದರೆ ನಾನಿಲ್ಲಿ ಒಂದು ವಿಷಯ ಹೇಳ್ತೀನಿ ನೆನಪಿಟ್ಕೊಳ್ಳಿ, ನಾವು ಯಾವಾಗ ಒಂದು ಕಾನ್ಸೆಪ್ಟ್ನ ಬೇಸಿಕ್ಸ್ ಚೆನ್ನಾಗಿ ಹೇಳ್ಕೊಟ್ಬಿಟ್ರೆ, ತುಂಬ ಎಕ್ಸಾಂಪಲ್ಸಿಂದ ಅವರಿಗೆ ಫೌಂಡೇಶನ್ನ ಸ್ಟ್ರಾಂಗ್ ಮಾಡಿಬಿಟ್ರೆ ಮುಂದೆ ಅವರಿಗೆ ಕಲಿಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವ್ರು ಯಾರ ಸಹಾಯ ಇಲ್ಲದೇನೂ ಕೂಡ ಆ ಒಂದು ಕಾನ್ಸೆಪ್ಟ್ನ ಕಲಿತಾನೆ ಹೋಗ್ತಾರೆ, ಅವ್ರಿಗೆ ಮೋಟಿವೇಶನ್ ಸಿಗೋದೇ ಬಿಗಿನಿಂಗ್ನಲ್ಲಿ. ಅದನ್ನೇ ನಾವು ಸ್ಟ್ರಾಂಗ್ ಮಾಡಿಲ್ಲ ಅಂದರೆ ಅವ್ರಿಗೆ ಮುಂದೆ ಕಲಿಯೋದಕ್ಕೂ ಕಷ್ಟ ಆಗೋಗುತ್ತೆ, ಇದು ತುಂಬ ಕಷ್ಟ ಇದೆ ಅಂತ ಅಂದ್ಕೊಂಬಿಡ್ತಾರೆ ಬಿಗಿನಿಂಗ್ನಲ್ಲೇ. ಆದ್ದರಿಂದ ಬೇಸಿಕ್ಸ್ ಅನ್ನೋದು ಯಾವುದೇ ಒಂದು ಕಾನ್ಸೆಪ್ಟ್ ಯಾವುದೇ ಒಂದು ಲೆಸನ್ಗೆ ತುಂಬ ಇಂಪಾರ್ಟೆಂಟ್. ಸೊ ನಾವು ಬೇಸಿಕ್ಸ್ನ ಸ್ಟ್ರಾಂಗ್ ಆಗಿ ಹೇಳ್ಕೊಡ್ಬಿಡ್ಬೇಕು, ಆಗ ಮುಂದೆ ಬರುವಂಥ ಕಾನ್ಸೆಪ್ಟ್ಗಳು ಅವರಾಗವರೇ ಕಲಿತಾರೆ, ಅದಕ್ಕೆ ರಿಲೇಟೆಡ್ ಆದಂಥ ಯಾವುದೇ ಲೆಸನ್ ಅವ್ರು ಕಲಿಯೋದಕ್ಕೆ ಎಲ್ಲೂ ಕೂಡ ಕಷ್ಟ ಆಗೋದಿಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಾವು ಈ ಥರ ಜಡ್ಜ್ ಮಾಡಬಾರ್ದು, ಅವ್ರಿಗೆ ಆಲ್ರೆಡಿ ಡಿಗ್ರಿ ಲೆವೆಲ್ನಲ್ಲಿದ್ದಾರೆ, ಎಲ್ಲದನ್ನು ಅರ್ಥ ಮಾಡ್ಕೊಂಬಿಡ್ತಾರೆ, ಎಲ್ಲದನ್ನು ಗೊತ್ತಾಗ್ಬಿಡುತ್ತೆ ಅಂತ ಯಾವಾಗಲೂ ಥಿಂಕ್ ಮಾಡಲೇಬಾರ್ದು. ಯಾವಾಗಲೂ ಕೂಡ ಸಿಂಪ್ಲೆಸ್ಟ್ ಪ್ರಾಬ್ಲಮ್ಸಿಂದ ಸ್ಟಾರ್ಟ್ ಮಾಡಲೇಬೇಕು. ಯಾಕೆಂದರೆ ಟೀಚರ್ ಯಾವಾಗಲೂ ಒಂದು ವಿಷಯನ ಮೈಂಡಲ್ಲಿ ಇಟ್ಕೊಂಡಿರಬೇಕು, ನಾವು ಕಲಿಯೋವಾಗ ಅಥವಾ ಅವ್ರು ಕಲಿಯೋವಾಗ ಹೇಗೆ ಕಲ್ತೀವಿ, ಯಾವ ಪ್ರಾಬ್ಲಮ್ನ ತೊಗೊಂಡು ಕಲ್ತಿದ್ದು, ನಾವು ಕಲಿಯೋವಾಗ ಏನೇನೆಲ್ಲ ಅರ್ಥ ಮಾಡ್ಕೊಂಡ್ವಿ, ಅದೇ ರೀತಿಯೇ ಅವ್ರಿಗೂ ಟೀಚ್ ಮಾಡ್ತಾ ಹೋಗಬೇಕು. ನನಗೆ ಎಲ್ಲಿ ಪ್ರಾಬ್ಲಮ್ ಬಂದಿತ್ತು, ಕಲಿಯೋರ್ಗೂ ಕೂಡ ಅಲ್ಲೇ ಪ್ರಾಬ್ಲಮ್ ಬರುತ್ತೆ, ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಆದ್ದರಿಂದ ಅದನ್ನು ಅವ್ರು ಕೇಳೋಕ್ಕಿಂತ ಮುಂಚೆನೇ ನಾವು ಅದಕ್ಕೆ ಆನ್ಸರ್ ಕೊಟ್ಬಿಡಬೇಕು. ನಾ ಹೇಗೇಕೆ ಕಲಿತಾ ಹೋದೆ, ಹಾಗಾಗಿ ಅದು ಟೀಚ್ ಮಾಡ್ತಾ ಹೋಗಬೇಕು. ಯಾಕೆಂದರೆ ನಾನು ಅದನ್ನು ಸಾಲ್ವ್ ಮಾಡ್ತಾ ಹೋದಂಗೆಲ್ಲ ಕಲಿತಾ ಹೋದೆ, ಸೊ ಸ್ಟೂಡೆಂಟ್ಗಳು ಕೂಡ ಅದೇ ರೀತಿ ಕಲಿತಾ ಹೋಗ್ತಾರೆ, ಆಗ ನನಗೆ ಕಲಿಸೋದು ತುಂಬ ಈಸಿ ಆಗುತ್ತೆ. ಅದರ್ವೈಸ್ ನಾನು ಸೂಪರ್ಫಿಷಿಯಲ್ ಲೆವೆಲ್ನಲ್ಲಿ ಟೀಚ್ ಮಾಡ್ದಂಗಾಗುತ್ತೆ. ಸೊ ಯಾವಾಗಲೂ ಕೂಡ ನಾನು ಕಲಿತಂಥ ಮೆಥಡ್ಸ್ನೇ ಟೀಚಿಂಗ್ನಲ್ಲೂ ಅಡಾಪ್ಟ್ ಮಾಡಿಕೊಂಡ್ರೆ ಕಲಿಸೋದು ತುಂಬ ಈಸಿ ಆಗುತ್ತೆ, ಅವ್ರಿಗೆ ಅರ್ಥ ಮಾಡಿಸೋದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಆ ಟಾಪಿಕ್ನ ಎಲಾಬ್ರೇಟ್ ಮಾಡಬೇಕು. ಆ್ಯಂಡ್ ಎಲಾಬ್ರೇಟ್ ಮಾಡುವ ನಿಮ್ಮ ಲೆಸನ್ಸ್ನಲ್ಲಿ ಏನೇನಿರುತ್ತೆ ಗೊತ್ತಿರುತ್ತೆ ಅಂದರೆ ನೀವು ಜಸ್ಟ್ ಫ್ಲೋ ಜೊತೆ ಹೋಗ್ತಾ ಇರಬೇಕು. ಆ್ಯಂಡ್ ಆ ವಿಷಯಗಳು ನಮಗೆ ರಿಯಲ್ ಲೈಫ್ನಲ್ಲಿ ಎಲ್ಲಿ ಯೂಸ್ ಆಗುತ್ತೆ, ಎಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ಬೇಕು. ಯಾಕೆಂದರೆ ನೋಡಿ, ತುಂಬ ಸರಿ ನಾನು ಕೇಳ್ತಾ ಇದ್ದೆ ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮಿಂಗ್ನಲ್ಲಿ, ಫಿಸಿಕ್ಸ್ ಕ್ಲಾಸ್ಗಳಲ್ಲಿ, ಮ್ಯಾಥ್ಸ್ ಕ್ಲಾಸ್ಗಳಲ್ಲಿ
ಎಲ್ಲ ಕಡೆಯೂ ಕೂಡ ನಮಗೆ ಯಾವಾಗಲೂ ಕೂಡ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಸೊಲ್ಯೂಷನ್ ಹೇಗೆ ಕಂಡುಹಿಡಿಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಆದರೆ ರಿಯಲ್ ಲೈಫ್ನಲ್ಲಿ ಅದು ನಮಗೆ ಎಲ್ಲಿ ಯೂಸ್ ಆಗುತ್ತೆ, ಎಲ್ಲಿ ಅದರ ಅಪ್ಲಿಕೇಶನ್ ಇರುತ್ತೆ ಅನ್ನೋದು ಯಾರೂ ಹೇಳ್ಕೊಡ್ತಾನೆ ಇಲ್ಲ. ನಾನು ಈಗಲೂ ನೋಡ್ತಾ ಇರ್ತೀನಿ ಮ್ಯಾಥ್ ಆಗಲಿ ಫಿಸಿಕ್ಸ್ ಆಗಲಿ ಕಂಪ್ಯೂಟರ್ ಸೈನ್ಸ್ ಆಗಲಿ ಈ ಥರ ಪ್ರಾಕ್ಟಿಕಲ್ ಇನ್ವಾಲ್ವ್ಮೆಂಟ್ ಇರುವಂತಹ ವಿಷಯಗಳು ಎಲ್ಲೂ ಯಾರೂ ಕೂಡ ಹೇಳ್ಕೊಡ್ತಾ ಇಲ್ಲ. ಅದು ನಮಗೆ ಹೇಗೆ ನಾವು ರಿಯಲ್ ಲೈಫ್ನಲ್ಲಿ ಯೂಸ್ ಮಾಡ್ಕೋಬೋದು, ಯಾಕೆಂದರೆ ತುಂಬ ಸರಿ ಅದು ನಮ್ಮ ಸುತ್ತಮುತ್ತಲೇ ಇರುತ್ತೆ, ಅಲ್ಲಿ ನಾವು ಅದನ್ನು ಅಪ್ಲೈ ಮಾಡಿ ನೋಡ್ಬೋದು, ಅಲ್ಲಿ ನಾವು ಅದನ್ನು ವೆರಿಫೈ ಮಾಡ್ಕೋಬೋದು. ಬಟ್ ಟೀಚರ್ಸ್ಗಳು ಯಾರೂ ಅದನ್ನು ಮಾಡ್ತಾ ಇಲ್ಲ. ಫಸ್ಟು ಟೀಚರ್ಗಳು ಅದನ್ನು ಅದಕ್ಕೆ ಪ್ರಿಪೇರ್ ಆಗಬೇಕು, ಅದನ್ನು ನಾವು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ನ ಕೊಟ್ಟು ಆ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ಗಳು ಹೇಳಿದಾಗ ಸ್ಟೂಡೆಂಟ್ಗಳು ತುಂಬ ಎಕ್ಸೈಟ್ ಆಗ್ತಾರೆ ಅದನ್ನು ಕಲಿಯೋದಕ್ಕೆ, ಅದನ್ನು ಅವರು ಟ್ರೈ ಮಾಡೋದಕ್ಕೆ ಎಕ್ಸೈಟ್ ಆಗ್ತಾರೆ. ನೀವು ಹೇಳ್ಕೊಡ್ಬೇಕು, ನೀವು ಹೇಳಬೇಕಾಗಿಲ್ಲ, ಇದನ್ನು ಮನೆಗೆ ಹೋಗಿ ನೀವು ಟ್ರೈ ಮಾಡಿ ಅಂತ ಅವ್ರು ಮಾಡೇ ಮಾಡ್ತಾರೆ. ಆಗ ನಾವು ಸ್ಟೂಡೆಂಟ್ಸ್ಗೆ ಫೇವ್ರೇಟ್ ಆಗ್ತೀವಿ, ಅದನ್ನು ಮಾಡಲೇಬೇಕು. ಆ್ಯಂಡ್ ಅಟ್ ಲಾಸ್ಟ್ ಆ ಒಂದು ಲೆಸನ್ ಅಥವಾ ಟಾಪಿಕ್ನ ಕಂಪ್ಲೀಟ್ ಮಾಡಬೇಕು. ಸೊ ಕಂಪ್ಲೀಟ್ ಮಾಡೋದು ಹೇಗೆ? ಸೊ ಏನು ಮಾಡಿದರೆ ಕಂಪ್ಲೀಟ್ ಆಗುತ್ತೆ, ಏನು ಮಾಡಿದರೆ ಆ ಒಂದು ಲೆಸನ್ ಫಿನಿಶ್ ಆಗೋಗುತ್ತೆ? ಸೊ ಪ್ರತಿಯೊಂದು ಟಾಪಿಕ್ ಆದಮೇಲೆ, ಪ್ರತಿಯೊಂದು ಕ್ಲಾಸ್ ಆದಮೇಲೆ ಸ್ಟೂಡೆಂಟ್ಗಳಿಗೆ ಕ್ವೆಶ್ಚನ್ನ ಕೇಳಬೇಕು, ಅವರ ಆನ್ಸರ್ಸ್ನ ನಾವು ಚೆಕ್ ಮಾಡಬೇಕು, ಆ್ಯಂಡ್ ಅವ್ರಿಗೆ ಡೌಟ್ಸ್ನ ಕೇಳೋದಕ್ಕೆ ಬಿಡಬೇಕು. ಸೊ ಆದ್ದರಿಂದ ಅಟ್ಮಾಸ್ಫಿಯರ್ನ ಫ್ರೆಂಡ್ಲಿಯಾಗಿ ಇಟ್ಟಿರಬೇಕು. ಸ್ಟೂಡೆಂಟ್ಸ್ ಯಾವಾಗಲೂ ಅವರ ಡೌಟ್ಸ್ನ ಕೇಳೋದಕ್ಕೆ ಹೆದರ್ಕೋಬಾರ್ದು. ಏನೇ ಡೌಟ್ಸ್ ಇರಲಿ, ಎಷ್ಟೇ ಸಿಲ್ಲಿಯಾಗಿರಲಿ ಅವರ ಕ್ವೆಶ್ಚನ್, ಅದನ್ನು ಕೇಳೋದಕ್ಕೆ ಅವರಿಗೆ ಅಲೋ ಮಾಡಬೇಕು. ಅವ್ರು ಕೇಳಿರುವಂಥ ಪ್ರತಿಯೊಂದು ಡೌಟ್ಸ್ಗೆ ಆನ್ಸರ್ ಮಾಡಬೇಕು, ಪ್ರತಿಯೊಂದು ಕ್ವೆಶ್ಚನ್ಗೂ ಆನ್ಸರ್ ಮಾಡಬೇಕು. ಇನ್ ಕೇಸ್ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದರೆ ನೀವು ಸ್ಟೂಡೆಂಟ್ಸ್ಗೆ ಹೇಳಬೇಕು, ನನ್ನನ್ನು ತಿಳ್ಕೊಂಬಂದು ಹೇಳ್ತೀನಿ ಅಂತ. ಯಾವ ಸ್ಟೂಡೆಂಟ್ ಕೂಡ ಅದಕ್ಕೆ ಒಪ್ಕೊಳ್ಳದೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದಕ್ಕೆ ಆನ್ಸರ್ನ ನೀವು ತಿಳ್ಕೊಂಬಂದು ಹೇಳಬೇಕು. ಆಗ ಸ್ಟೂಡೆಂಟ್ಗಳಿಗೆ ನೀವು ಇಷ್ಟ ಆಗ್ತೀರಾ. ಅವಾಗ ಅವರು ಅಂದ್ಕೊಳ್ತಾರೆ ಟೀಚರ್ ನಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಿದ್ದಾರೆ ಅಂತ. ಆ ವಿಷಯ ಯಾವಾಗ ಅವರಿಗೆ ಅನಿಸುತ್ತೆ ಅವಾಗ ನೀವು ಅವರಿಗೆ ಫೇವ್ರೇಟ್ ಆಗ್ತೀರಾ. ಯಾಕೆಂದರೆ ನಾನು ಕಾಲೇಜ್ನಲ್ಲಿದ್ದಾಗ ಈ ರೀತಿ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ಗಳಾಗಿದೆ. ಅಂದರೆ ನನಗೂ ಕೂಡ ಬೆಸ್ಟ್ ಟೀಚರ್ಸ್ ಇದ್ದರು, ಅವ್ರು ನನಗೆ ಯಾವಾಗಲೂ ಕೂಡ ಹೆಲ್ಪ್ ಮಾಡ್ತಿದ್ರು, ನಾನು ಕೇಳೋ ಪ್ರತಿಯೊಂದು ಕ್ವೆಶನ್ಗೂ ಆನ್ಸರ್ ಮಾಡ್ತಿದ್ರು, ಆ್ಯಂಡ್ ಗೊತ್ತಿಲ್ಲ ಅಂದರೆ ಅವ್ರು ನನಗೆ ತಿಳ್ಕೊಂಬಂದು ಹೇಳ್ತಿದ್ರು. ಆದ್ದರಿಂದ ನಾನು ಅವ್ರನ್ನ ಇವಾಗಲೂ ಇಷ್ಟಪಡ್ತೀನಿ, ಆದ್ದರಿಂದ ನನಗೆ ಅವರು ಈಗಲೂ ಕೂಡ ದ ಬೆಸ್ಟ್ ಟೀಚರ್. ಈ ರೀತಿ ನನಗೆ ಪ್ರತಿ ಸ್ಟೇಜ್ನಲ್ಲೂ ದ ಬೆಸ್ಟ್ ಟೀಚರ್ಗಳು ಸಿಕ್ಕಿದ್ದಾರೆ. ನಾನು ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳ್ತಿಲ್ಲ, ಬಟ್ ನೀವು ಕೂಡ ದ ಬೆಸ್ಟ್ ಆಗಬೇಕು, ನೀವು ಕೂಡ ನಿಮ್ಮ ಸ್ಟೂಡೆಂಟ್ಸ್ಗೆ ಫೇವ್ರೇಟ್ ಆಗಬೇಕು ಅಂದರೆ ನೀವು ಇದನ್ನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ರೈಟ್? ಆ್ಯಂಡ್ ಯಾವಾಗಲೂ ಅಟ್ಮಾಸ್ಫಿಯರ್ನ ಫ್ರೆಂಡ್ಲಿಯಾಗಿ ಇಟ್ಟಿರಬೇಕು, ಸ್ಟೂಡೆಂಟ್ಗಳನ್ನ ಕ್ವಶನ್ ಕೇಳೋ ಥರ ನೀವು ಎನ್ಕರೇಜ್ ಮಾಡ್ತಿರಬೇಕು. ಸೊ ಸ್ಟೂಡೆಂಟ್ಸ್ ಕ್ವಶನ್ ಕೇಳುವಂತಹ ಹ್ಯಾಬಿಟ್ನ ಅವ್ರಿಗೆ ಫಸ್ಟ್ ಕ್ಲಾಸಿಂದನೇ ಬೆಳೆಸಬೇಕು. ಯಾವಾಗ ಸ್ಟೂಡೆಂಟ್ಸ್ ಕ್ವಶನ್ ಕೇಳೋ ಥರ ಆಗ್ತಾರೆ, ಯಾವಾಗ ನಾವು ಅವರಿಗೆ ಅದನ್ನು ಕ್ವಶನ್ಸ್ ಕೇಳೋದಕ್ಕೆ ಎನ್ಕರೇಜ್ ಮಾಡ್ತಾ ಇರ್ತೀವಿ, ಅದು ಅವರಿಗೆ ಹ್ಯಾಬಿಟ್ಟಾಗಿ ಚೇಂಜ್ ಆಗುತ್ತೆ. ಲೈಫ್ನ ಪ್ರತಿಯೊಂದು ಸ್ಟೇಜ್ನಲ್ಲೂ ಅವರು ಕ್ವಶನ್ ಮಾಡೋದನ್ನು ಕಲಿತಾರೆ. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್, ಕಲಿಯೋವಾಗ ಕಾಲೇಜ್ನಲ್ಲಿದ್ದಾಗ ಪ್ರತಿಯೊಂದನ್ನು ಕ್ವಶನ್ ಮಾಡಿ ತಿಳ್ಕೊಳ್ತಾರೆ, ಆನ್ಸರ್ನ ತಿಳ್ಕೊಳ್ತಾರೆ. ಸೊ ನಾವು ಕ್ವಶನ್ ಮಾಡಿದರೆ, ಡೌಟ್ಸ್ ಕೇಳಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ಅನ್ನೋದು ಅವ್ರ ತಲೆ ಒಳಗಡೆ ಇರುತ್ತೆ. ನಾವು ಅದಕ್ಕೆ ಎನ್ಕರೇಜೇ ಮಾಡಲಿಲ್ಲ, ಅವ್ರ ಕ್ವಶನ್ಗೆ ಆನ್ಸರೇ ಮಾಡಲಿಲ್ಲ ಅಂದರೆ ಅವ್ರ ಲೈಫ್ನಲ್ಲಿ ಯಾವತ್ತೂ ಕೂಡ ಯಾರಿಗೂ ಕೂಡ ಯಾವುದೇ ಕ್ವಶನ್ನೇ ಮಾಡೋದಿಲ್ಲ. ಈಗ ನಾನು ನೋಡ್ತಾ ಇದ್ದೀನಿ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ, ಹೋಗ್ತಾರೆ, ಅದಕ್ಕೋಸ್ಕರನೇ ಬರ್ತಾರೆ. ಯಾರೂ ಕೂಡ ಗೊತ್ತಿಲ್ಲದೆ ಇರೋದನ್ನು ಕ್ವಶನ್ನೇ ಮಾಡೋಕೆ ಹೋಗೋದಿಲ್ಲ, ಯಾಕೆಂದರೆ ಟೀಚರ್ ಆ ಅಟ್ಮಾಸ್ಫಿಯರ್ನ ಕ್ರಿಯೇಟೇ ಮಾಡಿರೋದಿಲ್ಲ. ತುಂಬ ಜನ ಹೆದರ್ಕೊಂಡೆ ಸುಮ್ಮನೆ ಇದ್ದುಬಿಡ್ತಾರೆ. ಆ ಥರ ಇರಬಾರ್ದು, ಕ್ವಶನ್ ಮಾಡಬೇಕು. ಅಲ್ಲಿ ತಪ್ಪಿದೆ ಅಂತ ನಮಗೆ 100% ಗೊತ್ತಿದ್ರೆ ಸ್ಟೂಡೆಂಟ್ ಹೇಳಬೇಕು ಅಲ್ಲಿ ತಪ್ಪಿದೆ ಅಂತ. ಆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿಟ್ಟಿರಬೇಕು ಟೀಚರ್ ಮೊದಲೇ, ಇಲ್ಲ ಅಂದರೆ ಯಾವತ್ತೂ ಕೂಡ ಸ್ಟೂಡೆಂಟ್ಸ್ಗೆ ನಾವು ಇಷ್ಟನೇ ಆಗೋದಿಲ್ಲ ಅಲ್ವಾ, ಫೇವ್ರೇಟ್ ಆಗೋದೇ ಇಲ್ಲ. ಸೊ ಅದನ್ನು ಕೂಡ ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಈಗ ಟೀಚರ್ನ ಆ್ಯಟಿಟ್ಯೂಡೇ ಆ ಥರ ಇರುತ್ತೆ, ನಾನು ಯಾವಾಗ ಮುಗಿಸ್ಬೇಕು, ಯಾವ 10 o'clock ಬಂದರೆ ಯಾವಾಗ 11 o'clock ಆಗುತ್ತೆ, ಟೈಮ್ ನೋಡ್ಕೊಂಡು ಟೀಚ್ ಮಾಡ್ತಿರ್ತಾರೆ. ಯಾವಾಗ 12 o'clock ಆಗುತ್ತೆ, ಟೈಮ್ ನೋಡ್ಕೊಂಡು ಟೀಚ್ ಮಾಡ್ತಿರ್ತಾರೆ. ಸ್ಟೂಡೆಂಟ್ಗಳು ಕಾಯ್ತಾ ಇರ್ತಾರೆ ಯಾವಾಗ ಕ್ಲಾಸ್ ಮುಗಿಯುತ್ತೆ ಅಂತ, ಟೀಚರ್ಗಳು ಕಾಯ್ತಿರ್ತಾರೆ ಲಂಚ್ ಬ್ರೇಕ್ ಯಾವಾಗ ಬರುತ್ತೆ, 3 o'clock ಯಾವಾಗ ಆಗುತ್ತೆ ಅಂತ. ನೀವು ಆ ಥರ ಟೈಮ್ ನೋಡ್ಕೊಂಡು ಟೀಚ್ ಮಾಡ್ತಿದ್ದೀರ ಅಂದರೆ ನಿಜವಾಗ್ಲೂ ಟೀಚಿಂಗ್ ಕೆಲಸ ನಿಮ್ಮದಲ್ಲ, ನೀವು ಆ ಕೆಲಸ ಬಿಟ್ಟು ಬೇರೆ ಕೆಲಸನೇ ಮಾಡಬೇಕು. ನಾವು ಆ ಲೆಸನ್ಸ್ನಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ ಅಂದರೆ ಟೈಮ್ ಹೋಗೋದೇ ಗೊತ್ತಿರಬಾರ್ದು. ಆ್ಯಂಡ್ ಸ್ಟೂಡೆಂಟ್ಗಳಿಗೂ ಕೂಡ ಅವ್ರ ಕ್ಲಾಸಲ್ಲಿ ಇದ್ದೀವಿ ಅನ್ನೋದನ್ನು ಮರೆತು ನಿಮ್ಮ ಜೊತೆ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರಬೇಕು. ಆ ರೀತಿ ಇರಬೇಕು, ಆ ಅಟ್ಮಾಸ್ಫಿಯರ್ ಇರಬೇಕು. ಸೊ ಜಸ್ಟ್ ಥಿಂಕ್ ಮಾಡಿ, ನಾನೇನು ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ದ ಎಕ್ಸ್ಪರ್ಟ್ ಲೆವೆಲ್ನಲ್ಲಿ ಹೇಳ್ತಾ ಇಲ್ಲ, ಇವೆಲ್ಲ ಬೇಸಿಕ್ಸ್, ಇವೆಲ್ಲ ಎಲ್ಲ ಕಡೆಯೂ ಇರಬೇಕು. ಆಗಲೇ ಎಜುಕೇಷನ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ಆಗಲೇ ನಮಗೂ ಒಂದು ವ್ಯಾಲ್ಯೂ ಇರುತ್ತೆ, ಎಲ್ಲ ಟೀಚರು ಇದನ್ನು ಕಲಿಲೇಬೇಕಾದಂಥ ವಿಷಯಗಳು. ನಾನೇನು ಇಲ್ಲದೆ ಇರೋದನ್ನು ಹೇಳ್ತಾ ಇಲ್ಲ, ಆದರೆ ಯಾವ ಟೀಚರ್ಗಳು ಈ ಥರ ಕೆಲಸ ಮಾಡ್ತಾನೇ ಇಲ್ಲ ಅಂತಲೂ ಹೇಳ್ತಿಲ್ಲ. ನನಗೆ ಪ್ರತಿಯೊಂದು ಕ್ಲಾಸ್ನಲ್ಲೂ ಈ ಥರ ದ ಬೆಸ್ಟ್ ಟೀಚರ್ ಸಿಕ್ಕಿದ್ದಾರೆ, ಆ್ಯಂಡ್ ಮೋಸ್ಟ್ ಆಫ್ ದ ಟೀಚರ್ಸ್ ತುಂಬ ಕೆಟ್ಟದಾಗೂ ಕೂಡ ಇದ್ದಾರೆ. ನಾನು ಆ ಮೆಜಾರಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. ರೈಟ್? ನೀವು ಅಫೆಂಡ್ ಆಗಬೇಕಾಗಿಲ್ಲ, ಒಬ್ಬ ನ್ಯೂಟ್ರಲ್ ಪರ್ಸನ್ ಥರ ನೀವು ಕೇಳಿಸ್ಕೊಳ್ಳಿ. ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಥಿಂಕ್ ಮಾಡಿ, ಒಬ್ಬ ಟೀಚರ್ ಪಾಯಿಂಟ್ ಆಫ್ ವ್ಯೂಯಿಂದನೂ ನೀವು ಥಿಂಕ್ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತ. ಆ್ಯಂಡ್ ಮತ್ತೊಂದು ವಿಷಯ ನಾನು ಮ್ಯಾನೇಜ್ಮೆಂಟ್ನಲ್ಲಿರೋರಿಗೆ ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೇಳ್ತಾ ಇರೋ ನೀವು ಯಾರಾದರೂ ಮ್ಯಾನೇಜ್ಮೆಂಟ್ಗೆ ರಿಲೇಟೆಡ್ ಆಗಿದ್ದರೆ ಅಥವಾ ಮ್ಯಾನೇಜ್ಮೆಂಟ್ನಲ್ಲಿದ್ದರೆ,
ನಾವೊಂದು ವಿಷಯ ಹೇಳಬೇಕು ಅಂತ ಅನ್ಕೊಳ್ತೀನಿ, ಯಾವಾಗಲೂ ಕೂಡ ನಿಜವಾಗ್ಲೂ ಕೂಡ ಒಬ್ಬ ಸ್ಕಿಲ್ಫುಲ್ ಇರುವಂತಹ ಟೀಚರ್ನ ನೀವು ಹೈರ್ ಮಾಡಬೇಕು. ಅವರಲ್ಲಿ ನೋಡಬೇಕು ಕಲಿಸೋದಕ್ಕೆ ನಿಜವಾಗ್ಲೂ ಪ್ಯಾಷನ್ ಇದೆಯಾ, ಅವ್ರು ನಿಜವಾಗ್ಲೂ ಕಲಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರಾ, ನಿಜವಾಗ್ಲೂ ಅವ್ರು ಖುಷಿಯಿಂದ ಟೀಚಿಂಗ್ ಮಾಡೋದಕ್ಕೆ ರೆಡಿ ಇದ್ದಾರಾ ಅನ್ನೋದನ್ನು ತಿಳ್ಕೋಬೇಕು. ಇಂಟರ್ವ್ಯೂ ಮಾಡೋವಾಗಲೇ ಅದನ್ನೆಲ್ಲ ಚೆಕ್ ಮಾಡಬೇಕು, ಡೆಮೋ ಕ್ಲಾಸ್ನಲ್ಲೇ ಅದನ್ನೆಲ್ಲ ತಿಳ್ಕೋಬೇಕು. ಟೀಚಿಂಗ್ ಕೆಲಸ ಬೇಕು ಅಂತ ಅವರು ಕ್ಯಾಂಡಿಡೇಟ್ಸ್ ಕಾಯ್ತಿರ್ತಾರೆ, ಕಡಿಮೆ ಸ್ಯಾಲ್ರಿ ಕೊಟ್ರೇ ಮುಗಿದೋಗುತ್ತೆ, ಕಡಿಮೆ ಸ್ಯಾಲ್ರಿನಲ್ಲೇ ಕೆಲಸ ಮಾಡಿಸ್ಕೋಬೇಕಂತ ಮ್ಯಾನೇಜ್ಮೆಂಟ್ ಕಾಯ್ತಿರ್ತಾರೆ. ಆ ರೀತಿ ಮಾಡೋದ್ರಿಂದ ನೀವು ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಲಾಸ್ ಮಾಡ್ತಾ ಇದ್ದೀರಾ. ನೀವು ಸ್ಟೂಡೆಂಟ್ಸ್ಗಳನ್ನ ನೋಡಿ ಡಿಸಿಷನ್ ತೊಗೋಬೇಕು, ಅವರ ಪಾಯಿಂಟ್ ಆಫ್ ವ್ಯೂ ಇಂದ ಇವರ ಟೀಚಿಂಗ್ ಹೇಗಿದೆ ಅನ್ನೋದನ್ನು ನೋಡಬೇಕು. ಅದು ಬಿಟ್ಟು ಇವರು ಕಡಿಮೆ ಸ್ಯಾಲ್ರಿಗೆ ಸಿಕ್ಕಿಬಿಡ್ತಾರೆ ಅನ್ನೋದನ್ನು ಯಾವತ್ತೂ ಮಾಡಬಾರ್ದು. ಅಫ್ಕೋರ್ಸ್ ಪ್ರತಿ ಟೀಚರು ಕೂಡ ಕೆಲಸಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಸ್ಯಾಲ್ರಿ ಕೊಡಬೇಕು, ಕೊಡುವಂಥ ಸ್ಯಾಲ್ರಿ ಅವರಿಗೆ ಎನ್ಕರೇಜ್ ಮಾಡೋ ಥರನೂ ಇರಬೇಕು, ಸ್ವಲ್ಪ ಜಾಸ್ತಿ ಕೊಟ್ಟರು ಪರವಾಗಿಲ್ಲ. ಆ ವಿಷಯನೂ ಕೂಡ ನಾನು ಹೇಳಬೇಕು ಅಂದ್ಕೊಳ್ತೇನೆ, ಯಾಕೆಂದರೆ ನನಗೆ ಈಗ ಅನಿಸಿದೆ ಈ ವಿಷಯಗಳನ್ನೆಲ್ಲ ನಾನೀಗ ಹೇಳುವಂಥ ಸ್ಟೇಜ್ಗೆ ಬಂದಿದ್ದೀನಿ. ಯಾಕೆಂದರೆ ನನ್ನ ಟೀಚಿಂಗ್ನ ನೀವೆಲ್ಲರೂ ನೋಡಿದ್ದೀರಾ, ನನ್ನ ಸ್ಟೈಲ್ ಆಫ್ ಟೀಚಿಂಗ್ ನಿಮಗೆ ಗೊತ್ತಿದೆ, ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಈ ವಿಷಯಗಳನ್ನ ಹೇಳಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಅನಿಸಿದೆ, ಪ್ರತಿಯೊಬ್ಬರು ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ನಿಮ್ಮ ಒಪಿನಿಯನ್ಸ್ನ ತಿಳಿಸಿ, ಏನೇ ಇರಲಿ ಹೇಳಿ. ಆ್ಯಂಡ್ ಆದರೆ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.